ಗಾರ್ಮೆಂಟ್ಸ್ ಮತ್ತು ಫ್ಯಾಕ್ಟರಿ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ಕಡೆಯಿಂದ ಒಂದು ಕ್ಲಾತ್ ಮಾಫಿಯಾ ಅನ್ನೋ ಒಂದು ವಿಷಯದ ಬಗ್ಗೆ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮ್ಮ ಗಾರ್ಮೆಂಟ್ಸ್ಗಳು ಈ ದಿನ ಕರ್ನಾಟಕದಲ್ಲಿ ಬಹುದೊಡ್ಡ ಇಂಡಸ್ಟ್ರಿ ಅಂದರೆ ನಮ್ಮ ಗಾರ್ಮೆಂಟ್ಸ್ ಇಂಡಸ್ಟ್ರಿ. ಇವತ್ತು ಕರ್ನಾಟಕದಲ್ಲಿ ಸುಮಾರು 50 ಲಕ್ಷ ಜನ ಅವಲಂಬಿತರಾಗಿರುವಂಥ ಒಂದು ದೊಡ್ಡ ಇಂಡಸ್ಟ್ರಿ ಗಾರ್ಮೆಂಟ್ಸ್ ಇಂಡಸ್ಟ್ರಿ. ಇವತ್ತು ಎಲ್ಲ ಕಾರ್ಮಿಕರು ಕೆಲಸ ಇದರಲ್ಲಿ ಆಚೆ ಬರ್ತಿದ್ದಾರೆ, ಮಾಲೀಕರುಗಳು ಲಾಸ್ ಆಗ್ತಿದ್ದಾರೆ ಅಂದರೆ ಅದಕ್ಕೆ ನೇರ ಪರಿಣಾಮವನ್ನು ಬೀರ್ತಾ ಇರುವಂಥದ್ದು ಸೇಟು ಮತ್ತು ಮಾರ್ವಾಡಿಗಳು ನಡೆಸ್ತಾ ಇರುವಂಥ ಕಾನೂನುಬಾಹಿರ ಉದ್ದಿಮೆಗಳು ನೇರವಾಗಿ ಪರಿಣಾಮವನ್ನು ಬೀರ್ತಿದೆ. ಮತ್ತು ಮತ್ತೊಂದು ನಮ್ಮ ಪೀಸ್ ವರ್ಕು ಮತ್ತು ಡೊಮೆಸ್ಟಿಕ್ ಗಾರ್ಮೆಂಟ್ಸ್ಗಳು, ನಮ್ಮ ಸ್ಥಳೀಯ ಗಾರ್ಮೆಂಟ್ಸ್ಗಳು ಉತ್ಪಾದಿಸಿದಂತಹ ವಸ್ತುಗಳಿಗೆ ಮತ್ತು ಸಿದ್ಧ ಉಡುಪುಗಳಿಗೆ ಬಟ್ಟೆಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಸಿಗ್ತಾ ಇಲ್ಲ, ಒಂದು ಒಳ್ಳೆ ರೇಟು ಸಿಗ್ತಾ ಇಲ್ಲ. ಹಂಗಾಗಿ ಎಲ್ಲ ಗಾರ್ಮೆಂಟ್ಸ್ ಮಾಲೀಕರು ನಷ್ಟದಲ್ಲಿದ್ದಾರೆ. ಇವರು ಸೇಟು ಮತ್ತು ಮಾರ್ವಾಡಿಗಳು ಈ ದಿನ ಕಂಪ್ಲೀಟಾಗಿ ಎಲ್ಲ 2,500 ಬೆಂಗಳೂರಲ್ಲಿ ಪೀಸ್ ವರ್ಕ್ ಗಾರ್ಮೆಂಟ್ಸ್ಗಳು ಏನಿದೆ ಅದರಲ್ಲೆಲ್ಲ ನಕಲಿ ಬ್ರ್ಯಾಂಡ್ ಬಟ್ಟೆಗಳನ್ನು ತಯಾರಿಸೋದು ಮುಖ್ಯವಾದುದು. ಎರಡನೇದು ತುಂಬ ಕಮ್ಮಿ ದರದಲ್ಲಿ ಒಂದು ಶರ್ಟ್ ಪೀಸ್ಗೆ 50 ರೂಪಾಯಿ ರೇಟನ್ನು ಕೋಟ್ ಮಾಡುವಂಥದ್ದು, ಒಂದು ಪ್ಯಾಂಟ್ ಪೀಸನ್ನು ಪ್ಯಾಕ್ ಮಾಡೋದಕ್ಕೆ ಕಟ್ಟಿಂದ ಪ್ಯಾಕ್ ಮಾಡೋದಕ್ಕೆ 80 ರೂಪಾಯಿಯನ್ನು ಕೊಡ್ತಾ ಇರೋದು, ಇದು ಗಾರ್ಮೆಂಟ್ಸ್ ಮಾಲೀಕರಿಗೆ ಲಾಭದಾಯಕ ಉದ್ಯೋಗವನ್ನು ಆಗ್ತಿಲ್ಲ. ಒಂದು ಪ್ಯಾಂಟ್ ಪೀಸ್ಗೆ ಒಟ್ಟಾರೆ ತಲುಪುವಂಥದ್ದು 100 ರೂಪಾಯಿ 120 ರೂಪಾಯಿ ಒಟ್ಟಾರೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಒಂದು ಶರ್ಟ್ ಪೀಸು ಮ್ಯಾಕ್ಸಿಮಮ್ ಅಂದರೆ 100 ರೂಪಾಯಿ ಬೀಳುತ್ತೆ. ಬಟ್ ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ಬಟ್ಟೆ ಅಂಗಡಿಗಳಿಗೂ ತಲುಪಿಸಿ 600 ರಿಂದ 3,000 ರೂಪಾಯಿ ತನಕ ಸೇಲ್ಮನ್ನು ಮಾಡ್ತಾರೆ. ಆದ್ದರಿಂದ ಈ ಒಂದು ನಕಲಿ ಬ್ರ್ಯಾಂಡ್ಗಳ ಹಾವಳಿಯನ್ನು ಕ್ರಿಯೇಟ್ ಮಾಡಿ ಮಾರುಕಟ್ಟೆಯಲ್ಲಿ ರೇಟ್ಗಳ ಅಸ್ತವ್ಯಸ್ತತೆ ಉಂಟು ಮಾಡಿ ಡೂಪ್ಲಿಕೇಟ್ ಲೇಬಲ್ಗಳನ್ನು ಹಾಕಿ ಒಂದು ದೊಡ್ಡ ಮಟ್ಟದಲ್ಲಿ ಕ್ಲಾತ್ ಮಾಫಿಯಾವನ್ನು ಇದೇ ಚಿಕ್ಕಪೇಟೆಯಲ್ಲಿರುವ ಕೆಲವೊಂದು 1,500 ರಿಂದ 2,000 ಜನ ಸೇಟು ಮತ್ತು ಮಾರ್ವಾಡಿಗಳು ಲಕ್ಷಾಂತರ ಪೀಸಸ್ಗಳನ್ನು ಮಾರುಕಟ್ಟೆಯಲ್ಲಿ ಸರಬರಾಜು ಆಗುವಂತೆ ಮಾಡ್ತಿದ್ದಾರೆ. ಒಂದು ದಿನಕ್ಕೆ 20-30 ಕೋಟಿ ಅಕ್ರಮ ಹಣವನ್ನು ಸಂಪಾದನೆ ಮಾಡ್ತಿದ್ದಾರೆ. ಒಂದು ತಿಂಗಳಿಗೆ 500 ರಿಂದ 600 ಕೋಟಿ ಅಕ್ರಮ ಹಣವನ್ನು ಈ ಕಾನೂನುಬಾಹಿರವಾಗಿ ನಡೆಸ್ತಾ ಇರುವಂಥ ಕ್ಲಾತ್ ಮಾಫಿಯಾದಿಂದ ಕೆಲವು ಪ್ರಭಾವಿ ವ್ಯಕ್ತಿಗಳು ಸಂಪಾದಿಸ್ತಿದ್ದಾರೆ. ಸರ್, ಇದಕ್ಕಿಂತ ಆಫೀಸ್ ಹತ್ರ ಅಪ್ಲಿಕೇಶನ್ ಪೆಂಡಿಂಗ್ ಇದೆ. ಇವಾಗ ನಾಳೆ ಕಮಿಷನರ್ ಆಫೀಸಲ್ಲಿ ಎಂಟೈರ್ ಬೆಂಗಳೂರಿನಲ್ಲಿ ಏನು ಬಟ್ಟೆ ಅಂಗಡಿಗಳಿದೆ, ಏನು ಗಾರ್ಮೆಂಟ್ಸ್ಗಳಿದೆ, ಎಲ್ಲ ಲೀಗಲ್ಲಾಗಿ ಕಾನೂನುಬದ್ಧಗೊಳಿಸಬೇಕು ಮತ್ತು ಇಲ್ಲದಿದ್ದರ ನಕಲಿ ಬಟ್ಟೆಗಳನ್ನೆಲ್ಲ ಸೀಸ್ ಮಾಡಬೇಕು ಅನ್ನೋ ಹೋರಾಟವನ್ನು ನಾಳೆಯಿಂದ ಸ್ಟಾರ್ಟ್ ಆಗ್ತದೆ. ತಮ್ಮ ಹೆಸರು ಹೇಳಿ ಸರ್. ಪುಟ್ಟೇಗೌಡ ಅಂತ, ಕರ್ನಾಟಕ ಗಾರ್ಮೆಂಟ್ಸ್ ಮತ್ತು ಫ್ಯಾಕ್ಟರಿ ಮಾಲೀಕರ ಕ್ಷೇಮಾಭಿವೃದ್ಧಿಯ ಸಂಘದ ರಾಜ್ಯಾಧ್ಯಕ್ಷರು. ಥ್ಯಾಂಕ್ ಯು ಸರ್. ಆಗಲೇಬೇಕು.